ಸಿನಿಮಾ ಎಲ್ಲ ನಾವ್ ಕಾಣುವಂತ ಕನ್ಸಲ್ಲ. ಮನಿ ಪರಿಸ್ಥಿತಿ ಒಟ್ಟ ಸರಿ ಇಲ್ಲ. ಇಲ್ಲೇ ಬಂದ ಏನ್ರ ಜಾಬ್ ಮಾಡ. ನೀ ಇಲ್ಲಿದ್ರೆ ನಮಗೂ ಒಂದ್ ಧೈರ್ಯ ಇರ್ತೈತಿ. ಬಂದ್ಬಿಡಪ್ಪಿ ವಾಪಸ್. ಸರ್ ಸರ್, ನೀವು ಒಂದು ಕೆಲಸ ಮಾಡಿ, 500,000 ತಗೊಂಡು ಬಂದ್ಬಿಡಿ. ಆ ರೋಲ್ ನಿಮಗೆ ಫಿಕ್ಸ್ ಮಾಡಿಬಿಡ್ತೀನಿ. ಸರ್, ಅದು ಅಷ್ಟೊಂದು ದುಡ್ಡಿಲ್ಲ ಸರ್. ದುಡ್ಡಿಲ್ಲಂದ್ರೆ ಏನಕ್ಕೆ ಬರ್ತೀರಾ ಸಿನಿಮಾ ಮಾಡೋಕ್ಕೆ? ಹೋಗಿ ಸ್ವಾಮಿ, ಟೈಮ್ ವೇಸ್ಟ್ ಮಾಡಿಬಿಡಿ, ಹೋಗಿ. ಪ್ರತಿ ಒಂದು ಕ್ಷಣ ಅದೇ ಹಳೆ ಯೋಚನೆ, ಈಗ್ಲೂ ಕೂಡ ಕೊಡತ್ತೆ ಹಾ ಗೆಲುವಿನ ಸೂಚನೆ. ಪ್ರತಿ ಒಂದು ಕ್ಷಣ ಅದೇ ಹಳೆ ಯೋಚನೆ, ಈಗ್ಲೂ ಕೂಡ ಕೊಡತ್ತೆ ಹಾ ಗೆಲುವಿನ ಸೂಚನೆ. ನಾ ತುಂಬಾ ಚಿಕ್ಕವನಿದ್ದೆ, ಆಗ್ಲೇ ದೊಡ್ಡ ಕನ್ಸನ್ ಕಂಡೆ. ಮಾಡ್ಬೇಕನ್ನೋ ಛಲ ನಾ ಎಲ್ಲ ಟ್ರೈ ಮಾಡಿಬಿಟ್ಟೆ. ಅಪ್ಪ ಅಮ್ಮನ್ನು ಕೂಡ ಸಾಕಷ್ಟು ಕಾಟ ಕೊಟ್ಟು ಬಿಟ್ಟೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಾ ತರದ ಪ್ರಾಬ್ಲಮ್ ಇರುತ್ತೆ. ಬೆಳಗ್ಗೆದ್ರೆ ಬೈಕಿಗೆ ಪೆಟ್ರೋಲ್, ಆಚೆಗೆ ಹೋದ್ರೆ ಖರ್ಚಿಗೆ ಕಾಸು. ಯಾರು ಕೊಡ್ತಾರೆ ಹೇಳು ಮಗ, ನಾ ಕಂಡಿರೋ ಕನ್ಸಿಗೆ ಕಾಸು. ಬರೀ ಮಾತೆ ಇಲ್ಲೆಲ್ಲ, ಯಾರು ಸಪೋರ್ಟಿಗಿಲ್ಲ. ಅಪ್ಪ ಅಮ್ಮನೇ ಕಷ್ಟಪಟ್ಟು ಸಾಕಿಸಲು ಇದರಲ್ಲ. ಬೆನ್ನಿಂದೆ ನಿಂತವರಲ್ಲ, ಕಷ್ಟಕ್ಕೆ ಅವತ್ತು ಸೋತವರಲ್ಲ. ಜೀವನ ಎಷ್ಟೇ ತಿರುವು ಕೊಟ್ರು, ತಿರುವು ಬಿಟ್ಟು ಕೂತವರಲ್ಲ. ಯಾರಿಲ್ಲಿ ನಮ್ಮವರು ನಮ್ ಕಷ್ಟ ತೋರೋರು, ನಾವು ಬಿದ್ದಾಗ ಮೇಲೆ ಯಾರು ಎತ್ತವರು. ಯಾರಿಲ್ಲಿ ನಮ್ಮವರು ನಮ್ ಕಷ್ಟ ತೋರೋರು, ನಾವು ಬಿದ್ದಾಗ ಮೇಲೆ ಯಾರು ಎತ್ತವರು. ಕೆಟ್ಟ ಕೆಟ್ಟ ಸಹ ವಾಸ ಮಾಡಿ ಮರ್ಯಾದೆ ಬಿಟ್ಟೆ. ಇಲ್ಲಿ ಏನಾದ್ರೂ ಸಾಧಿಸ್ಲೇಬೇಕು ಅಂತ ನಾನು ಊರ್ನ ಬಿಟ್ಟೆ. ದೂರಿಂದ ನೋಡಕ್ಕೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಇಲ್ಲಿ ಹತ್ರ ಹೋದ ತಾನೇ ಮಗ ಅದ್ರಲ್ಲಿರೋ ಮುಳ್ಚುಚ್ಚತ್ತೆ. ಕಷ್ಟ ಪಡೋರ್ ಕಿಮ್ಮತ್ತಿಲ್ಲ, ಶೋಕಿ ಮಾಡೋರ್ ಕಾಲ ಇಲ್ಲಿ. 10-15 seconds ವಿಡಿಯೋ ಮಾಡ್ಕೊಂಡು ಫೇಮಸ್ ಆಗ್ತಾರೆ ಇಲ್ಲಿ. ಹಗಲು ರಾತ್ರಿ ಕಷ್ಟಪಟ್ಟು ಊಟ ನಿದ್ರೆ ನೀರು ಬಿಟ್ಟು ಒಳ್ಳೆ ಕಾಂಟೆಂಟ್ ಕೊಡಕ್ಕೆ ನಾವ್ ಯಾವಾಗ್ಲೂ ಪ್ರಯತ್ನ ಪಟ್ಟು. ಕೆಲ್ಸ ಗಿಲ್ಸ ಬಿಟ್ಕೊಂಡಿದ್ನೆ ಕೆಲ್ಸ ಅಂತ ಮಾಡ್ಕೊಂಡು ಎಷ್ಟು ವಿಷಯನ ಇಲ್ಲಿವರೆಗೂ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಮನ್ಸಲ್ಲೆಷ್ಟೇ ನೋವಿದ್ರು ಅದ್ನ ಮನ್ಸಲ್ಲೇ ಇಟ್ಕೊಂಡು. ವೇಸ್ಟಾ ನಾವ್ ಮಾಡಿದ್ದೆಲ್ಲ, ವೇಸ್ಟಾ ನಾವ್ ಮಾಡೋದೆಲ್ಲ, ವೇಸ್ಟಾ ನಾವ್ ಮಾಡಿದ್ದೆಲ್ಲ, ವೇಸ್ಟಾ. ಇಲ್ಲಿ ಎರಡ್ ತರ ಜನ, ಇಲ್ಲಿ ಎರಡ್ ತರದ ಫ್ರೆಂಡ್ಸ್. ನೀನು ಸರಿಯಾಗಿ ತಿಳ್ಕೊಳ್ಳು, ಹೂ ಇಸ್ ಯೋರ್ ಫ್ರೆಂಡ್. ಇಲ್ಲಿ ಎರಡ್ ತರ ಜನ, ಇಲ್ಲಿ ಎರಡ್ ತರದ ಫ್ರೆಂಡ್ಸ್. ನೀನು ಸರಿಯಾಗಿ ತಿಳ್ಕೊಳ್ಳು, ಹೂ ಇಸ್ ಯೋರ್ ಫ್ರೆಂಡ್. ನಿನ್ ಟೈಮ್ ಚೆನ್ನಾಗಿದ್ರೆ ಎಲ್ಲ ಬೆಂತಟ್ಟಾರೆ, ಸ್ವಲ್ಪ ಕಷ್ಟ ಅಂತ ಬಂದ್ಬಿಟ್ರೆ ಬಿಟ್ಟೋಟ್ಟಾರೆ. ಸರಿಯಾಗಿ ಅರ್ಥ ಮಾಡ್ಕೋ, ಯಾರು ಡಿಸರ್ವಿಂಗ್ ಇದ್ದಾರೆ. ಹೆಸರು ಮಾಡಿದ್ಮೇಲೆ ಬರೋರೆಲ್ಲ ಮತ್ಲಬ್ ಇದ್ದಾರೆ. ಮಚ ಪೊಲೈಟ್ ಆಗಿ ನಡೀತೀನಿ, ಪಾಲಿಟಿಕ್ಸ್ ಬೇಡ. ಒಮ್ಮೆ ರಿಯಲ್, ಒಮ್ಮೆ ಫೇಕ್, ಇಂತ ಫಾಲ್ತು ಟ್ರಿಕ್ಸ್ ಬೇಡ. ದೊಡ್ಡ ಸಾಧನೆ ಮಾಡೋಕೆ ನಾನು ತಗೊಂಡಿದ್ದೆ ರಿಸ್ಕ್. ನಾನು ತಿಳಿದಿದ್ದೆ ಬರತ್ತೆ ನನ್ನ ಲೈಫಲ್ಲಿ ಟ್ವಿಸ್ಟ್. ಆದ್ರೆ ಕಲೆಗೆಲ್ಲಿ ಬೆಲೆ, ಇಲ್ಲಿ ಬೆಲ್ಲ ಇದ್ದಲ್ಲಿರ್ವೆ. ಇಲ್ಲಿ ಬೆಳೆಯೋನಂತ ಹೋದಾಗ ತಾನೇ ಹೊಟ್ಟೆ ಹುಡ್ಕೊಂಡು ಸಾಯ್ತಾರೆ ಇಲ್ಲಿ. ಯಾರ್ ಸರಿ ಯಾರ್ ತಪ್ಪು ಅದನ್ನ ಹೇಳೋರ್ ಮೊದಲು ತಪ್ಪು. ಮನ್ಸಲ್ಲಿದ್ದಿದ್ ಮಾತೆ ನಾನು ಮಾಡಿದ್ದೀನಿ ಬಿಡುಗಡೆ. ಅರ್ಥ ಆಗಿಲ್ಲ ಅಂದ್ರೆ ನಿಂಗೆ ನಿಂತ್ಕೊನಿ ಆ ಕಡೆ. ಕಂಡಿದ್ದೆ ನನ್ನ ಕನಸು, ಮೂರುದ್ದಿದ್ದೆ ನನ್ನ ಮನಸ್ಸು. ಮುಂದೆನ್ ಮಾಡೋದ್ ಮಚ್ಚ ಈಗ ತಿಳಿಯದಂತ ವಯಸ್ಸು, ತಿಳಿಯದಂತ ವಯಸ್ಸು, ತಿಳಿಯದಂತ ವಯಸ್ಸು. ಮುಂದೆನ್ ಮಾಡೋದ್ ಮಚ್ಚ ಈಗ ತಿಳಿಯದಂತ ವಯಸ್ಸು. ಪ್ರತಿ ಒಂದು ಕ್ಷಣ ಅದೇ ಹಳೆ ಯೋಚನೆ, ಈಗ್ಲೂ ಕೂಡ ಕೊಡತ್ತೆ ಹಾ ಗೆಲುವಿನ ಸೂಚನೆ. ಪ್ರತಿ ಒಂದು ಕ್ಷಣ ಅದೇ ಹಳೆ ಯೋಚನೆ, ಈಗ್ಲೂ ಕೂಡ ಕೊಡತ್ತೆ ಹಾ ಗೆಲುವಿನ ಸೂಚನೆ. ಏನು ಮಾಡಬೇಕಂತ ಗುರ್ತಾಗತ್ತಿಲ್ಲ. ಇಷ್ಟೆಲ್ಲ ಓದಿನ ಜಾಬೇ ಇಲ್ಲ, ಮನ್ಯಾಗ ಮುಖ ಹೆಂಗ್ ತೋರಿಸ್ಬೇಕಂತ ಯೋಚನೆ ಮಾಡಿದ್ರೆ ಅಸೆ ಅನ್ನಿಸ್ಬಿಡ್ತೈತಿ ನಂಗೆ. ಈಗೆಲ್ಲ ತ್ರಾಸ ಆಕೈತಿ, ಮುಂದೆ ಎಲ್ಲ ಚಲೋ ಆಕೈತಿ. ನೀನ ನಿನ್ ಕೆಲಸ ಮಾಡು, ಡೋಂಟ್ ವರಿ ಅಬೌಟ್ ದಿ ರಿಸಲ್ಟ್ಸ್. ನೀವೇನಪ್ಪ ಅಂತೀರಿ? ನೀವು ಎಂಪ್ಲಾಯ್ಡ್ ಅದಿರಿ ನೀವು. ನಂಗೆ ಸತ್ತು ಬಿಡೋಕೆ ಅನ್ಸತೈತಿ. ಅಪ್ಪ ಕೇಳಿಲ್ಲೇ, ಇಲ್ಲಿ ಅನ್ಎಂಪ್ಲಾಯ್ಡ ಎಂಪ್ಲಾಯ್ಡ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ನೀನು ಬದುಕಿ ನಾನು ಬದುಕಿನಿ, ಅದೇ ಮ್ಯಾಟ್ರ್ ಆಗುದ. ಸಾಯೋ ವಿಚಾರ ಎಲ್ಲರಿಗೂ ಒಂದು ಪಾಯಿಂಟ್ದಾಗ ಬಂದೇ ಬರ್ತೈತಿ. ಅವಾಗ ನಿಮ್ಮಪ್ಪ ಅವ ಬಗ್ಗೆ ಯೋಚನೆ ಮಾಡ. ಅವ್ರ ಬಗ್ಗೆ ಯೋಚನೆ ಮಾಡಿನೂ ನಿಂಗೆ ಸಾಯ್ಬೇಕಂತ ಅನಿಸಿದ್ರೆ ನೀ ಬದುಕಿದ್ದು ವೇಸ್ಟ್. ಸತ್ಬಿಡು.